ಸರ್ಕಾರ ದಿವಾಳಿ ಯತ್ನಾಳ್ ಹೇಳಿಕೆ ಬಿಪಿಎಲ್ ಕಾರ್ಡ್ನ ಪುರುಷರಿಗಾದರೂ ಉಚಿತ ಬಸ್ ಪ್ರಯಾಣ ಸೌಲಭ್ಯವನ್ನ ನೀಡಬೇಕು ಅಂತ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗ್ರಹಿಸಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ವಿಜಯಪುರ ನಗರದ ಹೊರವಲಯದ ಹೈವೇಯಲ್ಲಿ ಇಂದು ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿತ್ತು ಇದೇ ವೇಳೆ ಮಾತನಾಡಿದ ಯತ್ನಾಳ್ ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಸರ್ಕಾರ ಖಜಾನೆ ಕಾರ್ಯ ಇದೀಗ ಗ್ಯಾರಂಟಿ ಯೋಜನೆ ಅರ್ಧಕ್ಕೆ ಬಂದ್ ಮಾಡಿದರೆ ಅಭಾಯ ಅಂತ ಹೇಳಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚುನಾವಣೆ ಪೂರ್ವ ರಾಹುಲ್ ಗಾಂಧಿ ಟಕಟಕ ಅಂತ ಭರವಸೆಯನ್ನ ಕೊಟ್ಟಿದ್ರು ಈಗ ಟಕಟಕ ಕೊಡ್ತಿರೋ ಪಟಪಟ ಕೊಡಬೇಕು ಅಂತ ಮಹಿಳೆಯರು ರಾಹುಲ್ ಗಾಂಧಿ ಅವರನ್ನ ಕೇಳಬೇಕು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಹಗಲು ದರೋಡೆಯನ್ನ ನಡೆಸ್ತಾ ಇದೆ ಎಲ್ಲ ಇಲಾಖೆಯಲ್ಲೂ ವ್ಯಾಪಕ ಭ್ರಷ್ಟಾಚಾರ ನಡೀತಿದೆ ಜಮೀನು ಹಗರಣ ಕೂಡ ನಡೀತಾ ಇದೆ ಕಂದಾಯ ಇಲಾಖೆ ಸಚಿವರ ಕ್ಷೇತ್ರದಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಜಮೀನು ನಕಲಿ ದಾಖಲೆಯ ಮೂಲಕ ಬೇರೆಯವರಿಗೆ ನೀಡಲಾಗ್ತಾ ಇದೆ ಇದರಲ್ಲಿ ಇಬ್ಬರ ಸಚಿವರು ಭಾಗಿಯಾಗಿದ್ದಾರೆ ಈ ಕುರಿತು ನಾನು ಲೋಕಾಯುಕ್ತಕ್ಕೆ ಪತ್ರ ಕೂಡ ಬರೆದಿದ್ದೇನೆ ನಕಲಿ ದಾಖಲೆ ಜಮೀನು ಕಬಳಿಕೆಯ ಕುರಿತು ತನಿಖೆ ಹಾಕಬೇಕು ಅಂತ ಹೇಳಿದ್ದೇನೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಗಜಕೇಸರಿ ಯೋಗ ಎಂದು ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ಹಣ ವಸೂಲಿಯನ್ನ ಮಾಡ್ತಿದ್ದಾರೆ ಆದರೆ ವ್ಯಾಪಾರಸ್ಥರು ಹೆದರಿ ಬಾಯಿಯನ್ನ ಬಿಡ್ತಾ ಇಲ್ಲ ಜನರಲ್ಲಿ ಭಯವನ್ನ ಹುಟ್ಟಿಸಿ ಲೂಟಿ ಮಾಡ್ತಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ ಕಾಂಗ್ರೆಸ್ ದಿವಾಳಿಯಾಗಿದೆ ಅನುದಾನ ಇಲ್ಲದೆ ಅಭಿವೃದ್ಧಿ ಇಲ್ಲದೆ ಆಡಳಿತ ಪಕ್ಷದ ಶಾಸಕರು ರೋಸಿ ಹೋಗ್ಬಿಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಅವರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಡಿಸಿಎಂ ಹಣ ನೀಡ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕಾಮಗಾರಿಕೆ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಡಳಿತ ಮಾಡಲು ಆಗ್ತಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ರಾಜ್ಯದಾದ್ಯಂತ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಹಿಂದೂಗಳ ಮೇಲೆ ಹಲ್ಲೆ ಕೊಲೆಗಳಾಗ್ತಾ ಇದೆ ಇಷ್ಟಾದ್ರೂ ಮತ ಬ್ಯಾಂಕ್ ಆಸೆ ಕಣ್ಮುಚ್ಚಿ ಕುಳಿತಿದೆ ಅಂತ ಕಿಡಿಕಾರಿದ್ದಾರೆ